ನಮ್ಮ ಶೇಖರ್ ಸರ್ ಕರೆದ ತಕ್ಷಣನೇ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ಬಂದಿದ್ದೀರಿ, ತಮಗೆಲ್ಲ ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ವಲ್ಪ ಅಲ್ಲಲ್ಲಿ ಕಷ್ಟಗಳು ಮನುಷ್ಯನಿಗೆ ಬರ್ತಾ ಇದ್ದಾವೆ. ನಾವು ಚಿತ್ರ ಚೆನ್ನಾಗಿ ಮಾಡಿ ಸೆನ್ಸಾರ್ ಆಗಿ ಎಲ್ಲ ಒಂದು ಅದ್ದೂರಿಯಾಗಿ ಸಿನಿಮಾ ಮಾಡಬೇಕನ್ನೋ ಹೊತ್ತಿಗೆ ಮಹಾಮಾರಿ ಕೋವಿಡ್ ಬಂತು, ನಮ್ಮನ್ನ ಸ್ವಲ್ಪ ತಡೀತು. ಜನ ಎಲ್ಲ ಈಗಲೂ ವೇಟ್ ಮಾಡ್ತಾ ಇದ್ದಾರೆ ಸರ್, ಥಿಯೇಟ್ರಲ್ಲಿ ನಿಂತಿದೆ ಅಂತೆಲ್ಲ ಸ್ಟಾರ್ಟ್ ಮಾಡಿ ಅಂತ. ಒಂದು ಶೋ ಆಯಿತು, ಎರಡು ಶೋ, ಒಂದೊಂದು ಕಡೆ ಆಗಿನೂ ಇಲ್ಲ. ಅದೇನೋ ಪ್ರೀಮಿಯರ್ ಶೋ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಅದು ಸಿನಿಮಾ ಬಿಡುಗಡೆ ಅಂತ ಅಲ್ಲ, ಪ್ರೀಮಿಯರ್ ಶೋ ಎಲ್ಲ ಸ್ನೇಹಿತರು ಕರ್ನಾಟಕದಾದ್ಯಂತ ರೈತರು ಸ್ಟೂಡೆಂಟ್ಸು ಎಲ್ಲರೂ ನೋಡುವಂಥ ಸಿನಿಮಾ ನಾನು ಮಾಡಿದ್ದೀವಿ. ದಯವಿಟ್ಟು ಈಗ ಪ್ರಾರಂಭ ಮಾಡ್ತೇವೆ ಮತ್ತೆ 4ನೇ ತಾರೀಕಿಗೆ ಮಾರ್ಚ್ಗೆ ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಅಂತ ಎಲ್ಲರೂ ಕರ್ನಾಟಕದಾದ್ಯಂತ ನಾವು ಸಿನಿಮಾ ಪ್ರಾರಂಭ ಮಾಡ್ತೀವಿ. ತಮ್ಮ ಸರ್ಕಾರ ಇರಲಿ ಸರ್, ನಾವು ಒಬ್ಬ ರೈತರ ಮಗನಾಗಿ ಈ ಕತೆ ಬರೋದು ಸಿನಿಮಾ ಮಾಡಿದ್ದೀವಿ. 1980 ಜುಲೈ 21ರ ಒಂದು ರೈತ ಕ್ರಾಂತಿ ವಿಧಾನಸೌಧ ಹಾಗೂ ಲೋಕಸಭೆಯನ್ನು ನಡಗಿಸಿ ಸರ್ಕಾರಗಳನ್ನೇ ಉರುಳಿಸಿ ಹೊಸ ಸರ್ಕಾರವನ್ನು ತಂದಂಥ ಏಕಮಾತ್ರ ಬಂಡಾಯ ಅದು ನರಗುಂದ ಬಂಡಾಯ. ಇಡೀ ಪ್ರಪಂಚದಲ್ಲಿ ರೈತರ ಮೂರ್ತಿ ಇರಬೇಕಾದ್ರೆ ಎರಡೇ ಎರಡು ಜಾಗಗಳು, ಒಂದು ನವಲಗುಂದ ಹಾಗೂ ನರಗುಂದ. ಹುತಾತ್ಮ ರೈತರ ಮೂರ್ತಿಗಳು ಎಲ್ಲೇ ಹೋದರೂ ರೈತರು ನೇಮ್ ಹಾಕೋತಾರೆ, ವಿಷ ಕುಡಿತಾರೆ, ಅದೆಲ್ಲ ಆತ್ಮಹತ್ಯೆ ಅಂತ ಆಗ್ತವೆ. ಬಟ್ ಇಲ್ಲಿ ಇದು ಹುತಾತ್ಮ ರೈತರು. ಇವತ್ತಿಗೂ ಆ ಮೂರ್ತಿಗಳು ಅಲ್ಲಿ ನರಗುಂದ ನವಲಗುಂದ ಹೋದರೆ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಗೊತ್ತು, ಅವ್ರು ಹೇಳ್ತಾರೆ ಪ್ರತಿ ವರ್ಷ 80ಕ್ಕೆ ನರಗುಂದಕ್ಕೆ ಬರ್ತಾರೆ, ಅವ್ರನ್ನ ನೋಡಿ ಮಾತಾಡ್ಸಿ ಬರ್ತೀವಿ, ನಾವು ಬಂದಿದ್ದಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ ನರಗುಂದಕ್ಕೆ. ಸರ್, ನಿಮ್ಮ ಈ ಒಂದು ಹೋರಾಟ ನಮಗೆ ಸ್ಫೂರ್ತಿ ಆಗಿದೆ. ಹಾಗೆ ನಮ್ಮ ಮಾವನವರು ವಿಜಯ ಕುಲಕರ್ಣಿ ಅಂತೇಳಿ ನರಗುಂದದವರು, ಅವರು ಇವರೆಲ್ಲ ಒಂದೇ ಥರದ ಒಂದು ಹೋರಾಟಗಾರರು. ನಮ್ಮ ಅಗಡಿ ಸರ್ ಹೇಳಿದೆ, ಸರ್ ಸರ್ ಕರೆಸ್ಬಿಡೋಣ ಅಂದರೆ ಒಳ್ಳೇದಾಯ್ತು ಕರೆಸೋಣ ಅಂತೇಳಿ ಶೇಖರ್ ಸರ್ನು. ನಿಜವಾಗ್ಲೂ ಒಂದು ಕಡೆ ಬಂದಿದೆ ನಮ್ಮ ಭವ್ಯ ಮೇಡಮ್ಮು. ಎಲ್ಲರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಮೊಟ್ಟ ಮೊದಲು ರಕ್ಷ ನಮಗೆ ಸಿಕ್ಕಿದ್ದೆ ಒಂದು ನಿಜವಾಗ್ಲೂ ಒಂದು ಭಾಗ್ಯ. ಆ ಹೈಟು ಆ ಪರ್ಸನಾಲಿಟಿನ ನೋಡಿ ನನಗೆ ಇವರೇ ಬೇಕು ಇವರು ಅಂತ ಸಾಕಷ್ಟು ಸರ್ ಅಡ್ಡಿದ್ವಿ. ನಮ್ಮ ಆ ಟ್ಯಾಲಿ ಆಗ್ಲಿಲ್ಲ ನಮ್ಮ ದೊಡ್ಡಿಗೆ, ಅದಕ್ಕೆ ಸರ್ ಒತ್ತಿದ್ರು. ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ, ಈಗ ವೇಟ್ ಮಾಡ್ತಾ ಇದ್ರು ಜನ ರಕ್ಷ ಬರ್ತಾರೆ ಸರ್ ಅಂತ ಹೇಳಿ. ಹಾಗೆ ಶುಭಾ ಪೂಜೆ ಮೇಡಮ್ ಕೂಡ ನೋಡಿದ್ರಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಮೇಡಮ್ ಈ ತಂಡ ನನಗೆ ಸಿಕ್ಕಿದ್ದೆ ಒಂದು ಪುಣ್ಯ. ಜೊತೆಗೆ ಒಬ್ಬೊಬ್ಬರಿಗಾಗಿ ಹೇಳಬೇಕು, ನಮ್ಮ ರವಿಚೇತನ್ ಸರ್, ರೀನಾ ಸೋಮೇಶ್ವರ್ ಅವರು, ಕೌರವ್ ವೆಂಕಟೇಶ್ ಸರ್, ತ್ರಿಭುವನ್, ಯಶವಾದಿತ್ಯ, ಟೋಟಲಿ ನಮ್ಮ ಟೀಮ್ ಹಂಗಿದೆ ಸರ್. ಕೈಲಿ ಒಂದು ಏನು ಅಂದೇ ಇಲ್ಲ, ನಾವು ಹಿಟ್ಟು ಕೊಟ್ವಿ, ನಾದಿ ರೊಟ್ಟಿ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಒಂದು ಎಲ್ಲ ಕರ್ನಾಟಕಕ್ಕೆ ತಿನ್ಸಕ್ಕೆ ಮಾಡಿ ಸರ್ ರೆಡಿ ಆದರು. ಹಾಗೆ ನಾಗೇಂದ್ರಪ್ಪ ಸರ್, ಸರ್ ನಿಮಗೆ ನಾನು ನಿಜವಾಗ್ಲೂ ಚಿರಋಣಿ ಸರ್. ಇಂಥದ್ದು ನಾವು ಯಾವಾಗ ನಾವು ಪತ್ರಕರ್ತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಇಷ್ಟೊಂದು ಜನ ಬಂದು ಕೂರ್ತಿರಲ್ಲ. ದಯವಿಟ್ಟು ನಾಗೇಂದ್ರ ಸರ್, ಹಾಗೆ ನಾಗೇಂದ್ರ ಸರ್, ಆಮೇಲೆ ಶಿವರಾಜ್ ಕುಮಾರ್ ಸರ್ ಬಂದು ಟ್ರೈಲರ್ ಬಿಡುಗಡೆ ಮಾಡಿದ್ರು, ಅವರಿಗೂ ಈ ಸಂದರ್ಭದಲ್ಲಿ ನಾವು ಒಂದು ಧನ್ಯವಾದ ತಿಳಿಸ್ತೀನಿ. ಹೀಗೆ ಇದು ನಡೀಲಿ, ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದೆ ಮುಂದೆ ಮೋಕ್ಷ ಗುಂಡಮ್ ಸರ್ ತಮಗೂ ಕೂಡ ಒಂದು ಇದು ನಾನು ಕೇಳಿದೆ, ಬುದ್ಧಿವರೇ ನಮ್ಮ ಸಿನಿಮಾ ಹಿಂಗಾಗಿದೆ ಮಾಡ್ರಿ ಸರಿ ನಮ್ಮ ಅದ್ದೂರಿ ಆಗುತ್ತೆ ಅಂಥೇಳಿ. ನನ್ನಲ್ಲಿ ರೈತನ ಮಗನಾಗಿ ಆ ನರಗುಂದದ ನೆಲದಲ್ಲಿ ಹುಟ್ಟಿದೆವಲ್ಲ, ಹಗಲು ರಾತ್ರಿ ನಾನು ಕೆಲಸ ಮಾಡಿ ಈ ಸಿನಿಮಾ ಗೆದ್ದಿತ್ತೇನೆ ಅನ್ನೋದು ನನಗಿದೆ. ದಯವಿಟ್ಟು ನಿಮ್ಮ ಒಂದು ಬರವಣಿಗೆ ಏನಿದೆ ಅಲ್ಲ, ಇದನ್ನ ಎಲ್ಲ ಜನಕ್ಕೆ ಮುಟ್ಟಿಸಿ. ಒಬ್ಬ ರೈತನ ಮಗ ಕಷ್ಟಪಟ್ಟು ಮಾಡಿದ್ದಾನೆ, ಕಷ್ಟದಲ್ಲಿ ಸಿಕ್ಕೊಂಡಿದ್ದಾನೆ, ಇದನ್ನ ದಯವಿಟ್ಟು ಎಲ್ಲರೂ ನೋಡಿ ಅವನ್ನ ಪ್ರೋತ್ಸಾಹಿಸಿ ಒಬ್ಬ ನಿರ್ಮಾಪಕನ ಉಳಿಸ್ರಿ, ಇನ್ನೂ ಯಾರ ಕತೆ ಅಂತ ಬರೀಲಿ ಇವರು ಅಂತ ಹೇಳಿ ನೀವು ಸ್ವಲ್ಪ ನಿಮ್ಮ ಪೆನ್ನಿನ ಮುಖಾಂತರ ತಿಳಿಸಿದ್ರೆ ದಯವಿಟ್ಟು ನನಗೊಂದು ಉಪಕಾರ ಆಗ್ತದೆ. ನಮಸ್ಕಾರಗಳು.